1947 2020 ನಮ್ಮ ಜನಸಾಮಾನ್ಯರು ತಮ್ಮ ಸಮಸ್ಯೆಗಳಿಗಾಗಿ ಸರ್ಕಾರವನ್ನು ಎದುರುಗಣ್ಣಿಂದ ಕಾದು ನೋಡ್ತಾ ಇದ್ದಾರೆ, ಕಾದು ಬೇಸುತ್ತಿದ್ದಾರೆ. ಆದರೆ ದೆಹಲಿಯ ಜನಸಾಮಾನ್ಯರು ತಮ್ಮ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿ ಅಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿಗೆ ಬೆಂಬಲ ಕೊಡುವ ಮೂಲಕ, ಆಮ್ ಆದ್ಮಿ ಪಾರ್ಟಿ ವೇದಿಕೆಯಲ್ಲಿ ಅವರು ಬರುವ ಮೂಲಕ ಇದು ಒಂದು ಪರ್ವಕಾಲ. ಕರ್ನಾಟಕದ ಜನತೆಗೆ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ, ದೆಹಲಿ ಜನ ಯಾವ ರೀತಿ ಜನಸಾಮಾನ್ಯರು ಅಲ್ಲಿಯ ತಮ್ಮ ಸಮಸ್ಯೆಗಳ ಪರಿಹಾರವನ್ನು ಆಮ್ ಆದ್ಮಿ ಪಾರ್ಟಿಯ ಮೂಲಕ ಪರಿಹಾರ ಕಂಡುಕೊಂಡಿದ್ದಾರೋ ಅದೇ ರೀತಿಯ ಒಂದು ಯೋಚನೆಯನ್ನು ಚಿಂತನೆಯನ್ನು ಮಾಡುವ ಮೂಲಕ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಕೊಟ್ಟು ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಗುರುತಿಸಿಕೊಂಡು ಆಮ್ ಆದ್ಮಿ ಪಾರ್ಟಿಯೊಂದಿಗೆ ನಡೆದು ನಮ್ಮೆಲ್ಲ ಸಮಸ್ಯೆಗಳನ್ನು ನಾವೆಲ್ಲ ಸೇರಿ ಪರಿಹಾರ ಮಾಡಿಕೊಳ್ಳೋಣ ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಇವತ್ತು ಜಾತಿ ಧರ್ಮದ ಒಂದು ರಾಜಕಾರಣ ಏನಿತ್ತು ಅದನ್ನು ಮೀರಿಬಿಟ್ಟು ಇವತ್ತು ಜನಸಾಮಾನ್ಯರಿಗೆ ಅಗತ್ಯವಾಗಿರುವಂಥ ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಮತ್ತು ಅವರ ಅಗತ್ಯಕ್ಕೆ ತಕ್ಕಂತೆ ಕೆಲಸ ಮಾಡುವಂಥ ಒಂದು ಪಕ್ಷ ಮತ್ತು ರಾಜಕಾರಣ ಇವತ್ತು ಪ್ರಾರಂಭವಾಗಿದೆ. ಆಮ್ ಆದ್ಮಿ ಪಕ್ಷ ಒಂದು ರಾಷ್ಟ್ರ ನಿರ್ಮಾಣದ ಅಭಿಯಾನವನ್ನು ಶುರು ಮಾಡಿದೆ. ಸೊ ಅದನ್ನು ದೇಶವ್ಯಾಪಿಯಾಗಿ ನಾವು ಮಾಡ್ತಾ ಇದ್ದೀವಿ. ಆಮ್ ಆದ್ಮಿ ಪಕ್ಷದ ಸಂಘಟನೆಯನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೀವಿ ಮತ್ತು ಇಡೀ ದೇಶದ ರಾಜ್ಯ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಇವತ್ತು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಅಂತ ಆ ಮೂಲಕ ಇವತ್ತು ಮಾದರಿ ಸರ್ಕಾರ ಏನು ಒಂದು ಕೆಲಸ ಮಾಡಬೇಕಾಗಿದೆ ಆ ಕೆಲಸ ಇವತ್ತು ಆಮ್ ಆದ್ಮಿ ಪಕ್ಷ ಮಾಡ್ತಾ ಇದೆ. ಅಂಥ ಒಂದು ಪಕ್ಷಕ್ಕೆ ಅಂಥ ಒಂದು ನಾಯಕತ್ವಕ್ಕೆ ಇನ್ನು ಮುಂದೆ ಜನಸಾಮಾನ್ಯರಲ್ಲೂ ಒಗ್ಗೂಡಿ ಅದನ್ನು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.